ಮೂಡ ಹಗರಣದಲ್ಲಿ ಸಿಎಂಗೆ ಸಂಕಷ್ಟವನ್ನ ಈಗ ಎದುರಿಸಬೇಕಾಗಿದೆ. ಕಾರಣ, ಈಗ ತನಿಖೆಯನ್ನ ಎದುರಿಸಬೇಕಾದಂತಹ ಸಂಕಷ್ಟ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆ ಒಂದು ಅನುಮತಿಯ ಹಿನ್ನೆಲೆಯಲ್ಲಿ ತನಿಖೆಯನ್ನ ಎದುರಿಸಬೇಕಾಗಿದೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾರೆ ಅವರು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ತನಿಖೆ ಎದುರಿಸೋಕೆ ಒಂದಷ್ಟು ರೀತಿಯಾದಂತಹ, ಅಂದ್ರೆ ಈಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡೇ ಅವರು ತನಿಖೆಯನ್ನು ಎದುರಿಸ್ತಾರ ಅಥವಾ ರಾಜೀನಾಮೆಯನ್ನ ಕೊಡ್ತಾರ, ಇವತ್ತೇ ಹೈಕೋರ್ಟ್ಗೆ ಏನಾದರೂ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರಾ ಇದರ ವಿರುದ್ಧವಾಗಿ? ಸೊ ಕಪಿಲ್ ಸಿಬಲ್ ಆಗಿರ್ಬಹುದು, ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬಹುದು, ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಸಿಎಂ ಪರವಾಗಿ ಅರ್ಜಿಯನ್ನ ಈ ವಕೀಲರು ಸಲ್ಲಿಸಲಿದ್ದು, ಪ್ರಾಸಿಕ್ಯೂಷನ್ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಸಾರಿಗೆ ಸಚಿವರು, ಈಗ 5 ಗಂಟೆಗೆ ಸಚಿವ ಸಂಪುಟ ಸಭೆ ಇದೆ, ಏನ್ ಆಗತ್ತೆ ಅದರಲ್ಲಿ, ಯಾವ ರೀತಿಯ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗತ್ತೆ ಅಂತ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಈಗ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇವತ್ತು ಮಧ್ಯಾಹ್ನವೇ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿಎಂ ವಿರುದ್ಧ ಈಗಾಗಲೇ ರಾಜ್ಯಪಾಲರಾಗಿರುವ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಾರಲ್ಲ, ಆ ಕಾರಣಕ್ಕಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ಖರ್ಗೆ ಅವರು ಆಗಮಿಸಲಿದ್ದಾರೆ. ಖರ್ಗೆ ಅವರ ಜೊತೆ ಚರ್ಚೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ ತುರ್ತು ಸಂಪುಟ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಅವರು. ಪ್ರಾಸಿಕ್ಯೂಷನ್ ವಿರುದ್ಧ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾವಾಗ ಟಿಜೆ ಅಬ್ರಾಹಂ ದೂರು ಕೊಟ್ಟರು ಆ ನೆಕ್ಸ್ಟ್ ಡೇನೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ನಂತರ ಇಮಿಡಿಯೇಟ್ ಆಗಿ ಆಗ್ಲೂ ಕೂಡ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಅಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದರ ವಿರುದ್ಧ ಹೋರಾಟ ಮಾಡುವಂತಹ ಒಂದು, ಈ ಒಂದು ನಿರ್ಣಯದ ವಿರುದ್ಧ ಹೋರಾಡುವಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಮತ್ತೆ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಮಧ್ಯಾಹ್ನವೇ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ, ಏನ್ ಮಾಡಬೇಕು, ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ರಾಸಿಕ್ಯೂಷನ್ ವಿರುದ್ಧ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಂತಹ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು ಆಗಿರ್ಬೋದು ಅಥವಾ ಸಚಿವ ಸಂಪುಟದಲ್ಲಿ ಇರುವಂತಹವರ ವಿರುದ್ಧ ಒಂದು ಕಾನೂನು ಹೋರಾಟಗಳನ್ನ ಮಾಡಬೇಕು ಅಥವಾ ಏನಾದರೂ ಒಂದು ತನಿಖೆ ಆಗಬೇಕು ಅಂದ್ರೆ ಅನುಮತಿ ಬೇಕಾಗುತ್ತೆ. ರಾಜ್ಯಪಾಲರು ಈಗ ಅನುಮತಿಯನ್ನ ನೀಡಿದ್ದಾರೆ. ಸಿಎಂ ನಿವಾಸ ಕಾವೇರಿಗೆ ಸಚಿವರ ದಂಡೆ ಆಗಮಿಸಿದೆ. ಕಾನೂನು ತಜ್ಞರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸಚಿವರು ಸುದೀರ್ಘ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವಾಗ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ಅಂತ ಗೊತ್ತಾಯ್ತು. ಕಾರ್ಯದರ್ಶಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವಂತಹ ಪತ್ರವನ್ನ, ನೋಟಿಸ್ ಅನ್ನ ಕೂಡ ಅಲ್ಲಿ ಕೊಡಲಾಗಿದೆ. ಆ ಸಂದರ್ಭದಲ್ಲೇ ಕಾವೇರಿಗೆ ಈಗ ಸಚಿವರ ದಂಡೆ ಆಗಮಿಸಿದೆ. ಕಾನೂನು ತಜ್ಞರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರು ಸುದೀರ್ಘ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರೋದಿಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಾಗ್ತಾ ಇದೆ. ರಾಜ್ಯವ್ಯಾಪಿ ಹೋರಾಟಕ್ಕೂ ಕೂಡ ಹೈಕಮಾಂಡ್ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಎಐಸಿಸಿಗೆ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಈಗ ದಿಢೀರ್ ಅಂತ ಆಗಮಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಆ ಒಂದು ಕೇಂದ್ರದ ಸೂಚನೆಯಂತೆ ಅನುಮತಿ ಅಂತ ಈಗ ಆರೋಪವನ್ನ ಹೈಕಮಾಂಡ್ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಇಲ್ಲಿ ಹೋರಾಟವನ್ನ ಮಾಡಬೇಕು ಯಾಕಂತ ಹೇಳಿದ್ರೆ, ಅವರ ಒಂದು ಒತ್ತಾಯದ ಮೇಲೆಗೆ, ಒತ್ತಡದ ಮೇಲೆಗೆ ಈ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಈಗ ಕೆಂಡಾಮಂಡಲವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರವನ್ನ ಈಗ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ತುರ್ತು ಸಚಿವ ಸಂಪುಟ ಸಭೆಯನ್ನ ಈಗ ಕರೆಯಲಾಗಿರುವ ಹಿನ್ನೆಲೆಯಲ್ಲಿ ನವಿತಾ ಜೈನ್ ಮಾತ್ರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದೀಗ ದೆಹಲಿಯಿಂದ ಬೆಂಗಳೂರಿಗೆ ದೌಡಾಯಿಸ್ತಿರ್ತಕ್ಕಂಥ, ಇವತ್ತು ಮಧ್ಯಾಹ್ನ ಬರಲಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಅಥವಾ ಖುದ್ದು ಭೇಟಿಯಾಗಿ ಸಮಾಲೋಚನೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಮುಂದಿನ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಸಂಬಂಧಪಟ್ಟಕ್ಕೆ ಸೂಚನೆಯನ್ನು ಕೂಡ ಕೊಡಲಿದ್ದಾರೆ. ಇದೀಗ ಬಂದ ಮಾಹಿತಿಯ ಪ್ರಕಾರ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಾದ್ಯಂತ ಗವರ್ನರ್ ನಡೆ ಮತ್ತು ಬಿಜೆಪಿ ವಿರುದ್ಧ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಜ್ಯಾದ್ಯಂತ ತುರ್ತು ಹೋರಾಟವನ್ನು ಮಾಡಬೇಕಂತೇಳಿ ಸೂಚನೆಯನ್ನು
ಕರೆಯನ್ನು ಕೊಟ್ಟಿರತಕ್ಕಂಥ. ಹಾಗಾಗಿ KPCC ವತಿಯಿಂದ ಇದೀಗ ಎಲ್ಲ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಕೂಡ ಸೂಚನೆ ಇದೀಗ ರವಾನೆ ಆಗಿರ್ತಕ್ಕಂಥದ್ದು ಮತ್ತೊಂದು ಬೆಳವಣಿಗೆ. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಇದೀಗ ಕಾಂಗ್ರೆಸ್ನ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನುಸುಂಗಿ ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ರವರು ಇದೀಗ ವಾದವನ್ನು ಮಾಡಲಿರ್ತಕ್ಕಂಥದ್ದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಸಾಧ್ಯತೆ ಆದರೆ ಇವತ್ತೇ ರಿಟ್ ಅರ್ಜಿ ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 226 ಮತ್ತು ಆರ್ಟಿಕಲ್ 227 ವಿರುದ್ಧವಾದ ನಡೆ ಅಂತೇಳಿ ಇವತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಂದು ವೇಳೆ ಇವತ್ತು ಅರ್ಜಿಯನ್ನು ಸಲ್ಲಿಸಲಾಗಲಿಲ್ಲ ಅಂತ ಹೇಳಿದ್ರೆ ಸೋಮವಾರ ಅರ್ಜಿ ಸಲ್ಲಿಸೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸದಲ್ಲಿ ಕಾನೂನು ತಜ್ಞರು ಮತ್ತು ಕಾನೂನು ಸಲಹೆಗಾರರು ಹಾಗೂ ಹಿರಿಯ ಸಚಿವರ ಸಭೆಯನ್ನು ಕರೆದಿರತಕ್ಕಂಥದ್ದು, ಅಲ್ಲದೆ ಈಗಾಗಲೇ ಮಾಜಿ ಕಾನೂನು ಸಚಿವ ಮತ್ತು ದೆಹಲಿ ಪ್ರತಿನಿಧಿಯಾಗಿರ್ತಕ್ಕಂಥ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ TB ಜಯಚಂದ್ರ ಅವರಿಗೆ ಸ್ವತಃ ಮುಖ್ಯಮಂತ್ರಿಗಳು ಕರೆ ಮಾಡಿ ಇದೀಗ ತಮ್ಮನ್ನು ಭೇಟಿಯಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಅಲ್ಲದೆ ಇವತ್ತು ಸಂಜೆ ಪ್ರಮುಖವಾಗಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿರತಕ್ಕಂಥದ್ದು, ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ ಮತ್ತು ಅನುಮತಿ ಕೊಟ್ಟಿರೋದ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರ ಅನುಮತಿಗೆ ಸಂಬಂಧಪಟ್ಟಿಗೆ ಸಚಿವ ಸಂಪುಟ ಸಭೆ ಇದನ್ನು ತಿರಸ್ಕಾರ ಮಾಡುವಂಥ ಇವತ್ತು ಏನು ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿಯನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತು ಮುಂದಿನ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಸಂಬಂಧಪಟ್ಟಕ್ಕೆ ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ಇದೇ ಕಾರಣಕ್ಕಾಗಿ ರಾಜ್ಯದಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಕೂಡ ಮುಖ್ಯಮಂತ್ರಿ ಕಾರ್ಯಾಲಯ ಬುಲಾವನ್ನು ನೀಡಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರಬೇಕು. ಆ ಮುಖಾಂತರ ಏಕಪಕ್ಷೀಯವಾಗಿ CM ಪರವಾಗಿ ನಿಲ್ಲಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು. ಒಟ್ಟಾರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಢ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಆರಂಭಿಕ ಹಂತದಲ್ಲಿ ರಾಜಕೀಯ ಮತ್ತು ಕಾನೂನು ಹೋರಾಟಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಗ್ವಿಯರ್ನ ನೇಮಕ ಮಾಡಿರ್ತಕ್ಕಂಥದ್ದು ಮತ್ತು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ DCM ಹಾಗೂ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಇಡೀ ಪ್ರಕರಣ ಸಂಬಂಧಪಟ್ಟಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇವತ್ತು ತ್ರಿಪುರ ವಾಸಿನಲ್ಲಿ ಸರ್ಕಾರಿ ನೌಕರ ಕಾರ್ಯಕ್ರಮಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಹಲವಾರು ಕುತೂಹಲ ಬೆಳವಣಿಗೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಇಡೀ ಪ್ರಕರಣದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮ ನಿಲುವಿನ ಬಗ್ಗೆ ಮತ್ತು ಸರ್ಕಾರದ ನಿಲುವಿನ ಬಗ್ಗೆ ಹಾಗೂ ಪಕ್ಷದ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಹೇಳಿಕೆಯನ್ನು ಕೊಡಬೇಕಿತ್ತು. ಆದರೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಯಾವುದೇ ಹೇಳಿಕೆಯನ್ನು ಕೊಡದೆ ಮುಗುಮ್ಮಾಗಿ ತೆರಳಿರ್ತಕ್ಕಂಥದ್ದು ಮತ್ತಷ್ಟು ಎಲ್ಲೊಂದು ಕಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲದರ ನಡುವೆ ಸ್ವತಃ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಿರ್ತಕ್ಕಂಥದ್ದು, ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದೇ ಆಗಸ್ಟ್ 21 ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ವಿಚಾರ ಸಂಬಂಧಪಟ್ಟಕ್ಕೆ ಅರ್ಜಿ ಇರ್ತಕ್ಕಂಥದ್ದು ಸ್ನೇಹಮಯ ಕೃಷ್ಣ ಮತ್ತು TJ ಅಬ್ರಾಮ್ರವ್ರ ಅರ್ಜಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಇಬ್ಬರು ಸಾಮಾಜಿಕ ಹೋರಾಟಗಾರರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಪತ್ರವನ್ನು ಅವರ ವಕೀಲರ ಮುಖಾಂತರ ಕೋರ್ಟ್ಗೆ ಸಲ್ಲಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು ಬಹುತೇಕ ಖಚಿತ ಅಂತೇಳಿ ಕಾಂಗ್ರೆಸ್ ಮೂಲಗಳು ಹೇಳ್ತಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಈಗಾಗಲೇ ಪೂರ್ವ ಸಿದ್ಧತೆ ಕಾನೂನು ಸಿದ್ಧತೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಿರ್ತಕ್ಕಂಥದ್ದು. ಕಾನೂನು ಮತ್ತು ರಾಜಕೀಯ ಹೋರಾಟದ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇದೀಗ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು, ತುರ್ತು ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಬೆಳವಣಿಗೆ ಬೆನ್ನಲ್ಲೇ ಇವತ್ತು ಸಂಜೆ 5 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಎಲ್ಲದ ನಡುವೆ ಕೂಡ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಎಸಗಿರ್ತಕ್ಕಂಥದ್ದು, ಹಾಗಾಗಿ ಅವರ ವಿರುದ್ಧ ನ್ಯಾಯಯುತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಂತೇಳಿ ಈಗ ಇದೀಗ ಡಿಪೆಂಡ್ ಅನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ದೇಶಾದ್ಯಂತ BJP ಸರ್ಕಾರಗಳಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರಗಳ ವಿರುದ್ಧ ಭಾರತೀಯ ಜನತಾ ಪಕ್ಷ ಆಪರೇಷನ್ ಮಾಡ್ತಿರುವಂಥದ್ದು, ಸರ್ಕಾರವನ್ನು ಆಪೋಷನ್ ತೆಗೆದುಕೊಳ್ಳುವಂಥದ್ದು ಮತ್ತು ಭ್ರಷ್ಟಾಚಾರದ ಹೆಸರಿನಲ್ಲಿ ಸಿಲುಕಿಸಲಿಕ್ಕೆ ಏನು ಈ ರೀತಿಯ ಷಡ್ಯಂತ್ರ ರಾಜ್ಯಪಾಲರ ಮುಖಾಂತರ ಷಡ್ಯಂತ್ರ ಮಾಡ್ತಿದ್ದಾರೆ ಮತ್ತು ರಾಜ್ಯಭವನವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಅನೇಕ ಸಚಿವರುಗಳು ಮತ್ತು ನಾಯಕರುಗಳಿಗೆ ಆಪಾದನೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ರಾಜ್ಯಪಾಲರನ್ನೇ ವಜಾ ಮಾಡಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ News 18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.